ಎಲ್ಲ ನಮ್ಮ ಫ್ರೆಂಡ್ಸ್ಗೆ ನಮಸ್ಕಾರ ನಮ್ಮ ಚಾನಲ್ ಬಂದು ಹ್ಯಾಪಿ ಫಾರ್ಮ್ಸ್ ಒರಿಜಿನಲ್ ನಾಟಿ ಕೋಳಿ ಸೊ ಇವತ್ತು ನಾವು ನಮ್ಮ ಫಾರ್ಮಲ್ಲಿ ಹೊಡೆದಿದ್ದೀವಿ ಸೊ ಇಲ್ಲಿ ನೀವು ನೋಡ್ಬೋದು ನಮ್ಮ ಹತ್ರ ಎಷ್ಟು ಜನ ಇರೋ ಎಲ್ಲ ಪ್ಯೂರ್ ದೇಸಿ ನಾಟಿ ಕೋಳಿಲಿದ್ದಾವೆ ಕರಿತೀನಿ ನೋಡಿ ಅದು ಕೋಳಿಗಳ ನೋಡಿ ನಮ್ಮ ಈ ತಳಿ ಬಂದು ಎಲ್ಲ ಪ್ಯೂರ್ ದೇಸಿ ಪ್ಯೂರ್ ನಾಟಿ ಕೋಳಿ ನೋಡ್ಬೋದು ನೀವು ರಾಗಿ ಹಾಕ್ತಾ ಇರೋದು ನಾವು ಯಾವ ಥರದ ಫೀಡ್ ಇರಲಿ ಏನು ಕೊಡೋದಿಲ್ಲ ಕೋಳಿಗೆ ನೀವು ನೋಡ್ಬೋದು ನಮ್ಮ ಹತ್ರ ಇದೆಲ್ಲ ನಾವು ಒಂದು ಪೇರೆಂಟ್ ಲೈನ್ನ ನಾವು ಕ್ರಿಯೇಟ್ ಮಾಡ್ತಾ ಇದ್ದೀರಿ ಸೊ ಇದರಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ನ್ಯಾಚುರಲ್ ವೇರ್ ನಾವು ಅದನ್ನು ಬ್ರೀಡಿಂಗ್ ಮಾಡಿ ಸೊ ಕೋಳಿಗಳನ್ನ ನಾವು ಓಪನ್ ಫ್ರೀ ರೇಂಜ್ ನೀವು ಮೇಲೆ ನೋಡ್ಬೋದು ಕಂಪ್ಲೀಟ್ ನೆಟ್ ಹಾಕಿ ಒಂದು ಎಕರೆನ ನಾವು ಫುಲ್ ಕವರ್ ಮಾಡಿದ್ದೀರಿ ಇಲ್ಲಿ ಕೋಳಿಗಳು ಹುಲ್ಲು ತಿಂತೆ ಕಡ್ಡಿ ಕಸ ಕಡ್ಡಿ ಎಲ್ಲ ತಿನ್ಕೊಂಡು ಆರಾಮಾಗಿ ಫ್ರೀ ರೇಂಜಲ್ಲಿ ಓಡಾಡ್ಕೊಂಡು ಬರೋವಂಥ ಪ್ಯೂರ್ ಒರಿಜಿನಲ್ ನಾಟಿ ಕೋಳಿ ನೀವು ನೋಡ್ಬೋದು ನಮ್ಮ ಹತ್ರ ಆಲ್ಮೋಸ್ಟ್ ಇವಾಗ ಸದ್ಯಕ್ಕೆ ನಮ್ಮ ಹತ್ರ ಒಂದು 300 ಕೋಳಿ ಇದ್ದಾವೆ ಅದರಲ್ಲಿ 1:10 ರೇಷೋದಲ್ಲಿ ನಾವು ಹುಂಜ ಮತ್ತು ಯಾಟನ ಇಟ್ಟಿದ್ದೀರಿ ಸೊ ಇವಾಗ ನಮ್ಮ ಹತ್ರ ಮ್ಯಾಕ್ಸಿಮಮ್ ನಮ್ಮ ಹತ್ರ ಫೀಮೇಲ್ಸ್ ಇದ್ದಾವೆ ಫೀಮೇಲ್ಸ್ ಪ್ಲಸ್ ಹುಂಜಾನೂ ಇದೆ ಸೊ ನಾವು ಇದನ್ನು ನ್ಯಾಚುರಲ್ ವೇ ಆಫ್ ಬ್ರೀಡಿಂಗ್ ಮಾಡಿ ಇದರಲ್ಲಿ ಬರೋ ಥರ ಎಗ್ಸ್ನ ತೊಗೊಂಡೋಗಿ ನಾವು ಕೋಳಿನ ಕುಂಡ್ರಿಸಿ ನಾವು ಮರಿಲನ್ನ ಮಾಡ್ತಾ ಇದ್ದೀರಿ ಸೊ ಇದು ನಮ್ಮ ಫ್ರೀ ರೇಂಜ್ ಕಂಪ್ಲೀಟ್ ನಾವು ಇದನ್ನ ಕ್ರಿಕೆಟ್ ಮೆಟ್ಟಿನ ಹಾಕಿ ಕವರ್ ಮಾಡಿ 1 ಎಕರ್ನ ಇದಕ್ಕೆ ನೈಟ್ ಟೈಮ್ ಬೇಕಾದರೆ ಕೋಳಿ ಶೆಡ್ ಹೊರಡೆ ಹೋಗ್ಬೋದು ನಾನು ಇಲ್ಲಿ ನೋಡ್ಬೋದು ನಮ್ಮ ಶೆಡ್ ಇದು ಸೊ ಕೋಳಿ ಬಂದರೆ ಶೆಡ್ ಹೊರಡೆ ಹೋಗ್ಬೋದು ಇಲ್ಲಾಂದರೆ ಮರದ ಮೇಲೆ ಎಲ್ಲ ಬೇಗ ಕುತ್ಕೊಬೋದು ಸೊ ಹಾಗಾಗಿ ಬನ್ನಿ ನಾವು ಇದು ಇದನ್ನು ತೋರಿಸ್ತೀನಿ ನಿಮಗೆ ಇದು ನಮ್ಮ ಕೋಳಿ ಶೆಡ್ ಇಲ್ಲಿ ನಾವು ಈ ಥರ ಸ್ಟ್ಯಾಂಡ್ಸ್ ಮಾಡಿದ್ದೀವಿ ಸೊ ನಾಟಿ ಕೋಳಿ ಯೂಶ್ವಲಿ ಕೆಳಗಡೆ ಕುತ್ಕೊಳ್ಳಲ್ಲ ಸೊ ಹಾಗಾಗಿ ಇದ್ರ ಮೇಲೆ ಸಾಯಂಕಾಲ ಆದರೆ ಎಲ್ಲ ಕೋಳಿ ಒಳಗೆ ಬಂದಿರ್ತವೆ ಬಂದು ಈ ಸ್ಟ್ಯಾಂಡ್ಸ್ ಮೇಲೆ ಕುತ್ಕೊಂಡ್ಬಿಡ್ತವೆ ಸೊ ಹಾಗಾಗಿ ನಾವು ಇಲ್ಲಿ ಬುಟ್ಟಿಯಲ್ಲಿ ಮಾಡಿದ್ದೀವಿ ಈ ಬುಟ್ಟಿಯಲ್ಲಿ ಕೋಳಿಗಳು ಬಂದು ಮೊಟ್ಟೆಯಲ್ಲಿ ಕೊಡೋಕ್ಕಂತ ಮಾಡಿರೋದು ಸೊ ಅದು ಯಾವಾಗ ಕೋಳಿ ಮೊಟ್ಟೆಗೆ ಬರ್ತದೋ ಅದು ಬಂದು ಇದರಲ್ಲಿ ಕುತ್ಕೊಂಡು ಮೊಟ್ಟೆ ಕೊಡ್ತದೆ ಇಲ್ಲಾಂದರೆ ಓಪನ್ ಗೋಣ ಕೊಡುತ್ತೆ ನಾವು ಹೋಗೋದನ್ನು ಆರಿಸ್ಕೊಂಡ್ಬಂದು ಎಲ್ಲ ಅದನ್ನು ಡೇಟ್ ಹಾಕಿ ಅದನ್ನು ಇದು ಮಾಡ್ತೀವಿ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ ಎಲ್ಲರೂ ನಮಸ್ಕಾರ